ಶೇಷ, ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಧನ್ಯವಾದ ಶೇಷ, ಧನ್ಯವಾದ. ಅಂತೂ ನಮ್ಮ ಸ್ನೇಹನ ಬಿಟ್ಕೊಡ್ಲಿಲ್ಲ ನೀನು. ಇವತ್ತು ಏನಾಗ್ಬಿಡುತ್ತೋ ಏನೋ ಅಂತ ತುಂಬ ಆತಂಕದಲ್ಲಿದ್ದೆ ನಾನು. ನೀನಿವತ್ತು ಮಾಡಿದ ಕೆಲಸದಿಂದ ನನಗೆ ತುಂಬ ಖುಷಿ ಆಯಿತು ಶೇಷ. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅಮೃತ, ಯಾಕೆ ಇಷ್ಟೊಂದು ಸಂಭ್ರಮದಲ್ಲಿದೆಯಾ? ಇಷ್ಟಕ್ಕೂ ನಾನೇನು ಮಾಡಿದೆ ಅಂತ ಇಷ್ಟೊಂದು ಖುಷಿಯಲ್ಲಿದೆಯಾ? ನನಗೇನು ಅರ್ಥ ಆಗ್ತಿಲ್ವಲ್ಲ. ನಾನೇನು ಮಾಡ್ತಾ ಇದ್ದೀನಿ? ಶೇಷ ಅರ್ಜುನವರನ್ನು ಬಿಟ್ಟು ರುದ್ರನಿಗೆ ನಾಗಬಂಧ ಹಾಕಿದ್ಲು, ಅದಕ್ಕೆ ನಾನು ಖುಷಿಯಾಗಿದ್ದೀನಿ ಅನ್ನೋದು ಶೇಷಂಗೆ ಗೊತ್ತಾಗ್ಬಿಟ್ರೆ ಏನು ಗತಿ? ಛೇ, ನನ್ನ ಭಾವನೆಗಳ ಮೇಲೆ ಹಿಡಿತಾನೆ ಹೊರಟೋಯ್ತಲ್ಲ ನನಗೆ. ಮೊದಲೇ ಶೇಷನ್ಗೆ ನನ್ನ ಮೇಲೆ ಅನುಮಾನ ಇದೆ. ಏನು ಯೋಚನೆ ಮಾಡ್ತಾ ಇದೆಯಾ ಅಮೃತ? ನಿನ್ನ ಈ ಸಂಭ್ರಮಕ್ಕೆ ಕಾರಣನೇ ಹೇಳಲಿಲ್ವಲ್ಲ ನೀನು. ಬೇರೆ ಕಾರಣ ಬೇಕಾ ಶೇಷ? ನೀನೇ ನಿನ್ನ ಕೈಯಾರೆ ನಮ್ಮ ಶತ್ರು ರುದ್ರನಿಗೆ ನಾಗಬಂಧನ ತೊಡಿಸಿದ್ಯಾ, ಇದಕ್ಕಿಂತ ಆನಂದ ಬೇಕಾ? ಆನಂದ ಆಗದೇ ಇರುತ್ತೆ ಹೇಳು. ಅಂತೂ ನಮ್ಮ ಶತ್ರು ಸಂಹಾರಕ್ಕೆ ನೀನೇ ಮುನ್ನುಡಿ ಬರೆದ್ಬಿಟ್ಟಿಯಲ್ಲ, ಅದೇ ಖುಷಿಯಲ್ಲಿ ನಾನಿದ್ದೀನಿ ಶೇಷ. ನಮ್ಮ ಅಪ್ಪ ಅಮ್ಮನ ಸಾವಿಗೆ, ನನಗಾದ ಅನ್ಯಾಯಕ್ಕೆ ನಾಳೆ ನ್ಯಾಯ ಸಿಗುತ್ತೆ ಅನ್ನೋ ಖುಷಿಯಲ್ಲಿದ್ದೀನಿ ನಾನು. ನೀನು ಅಂದ್ಕೊಂಡ ಹಾಗೆ ನಾಳೆ ರಾತ್ರಿ ಆ ರುದ್ರನ ಸಾವಾಗತ್ತೆ. ಅವನನ್ನು ನಾನೇ ಬಲಿ ತಗೋತೀನಿ ಶೇಷ, ಇದು ಸತ್ಯ. ಇಲ್ಲ ಅಮೃತ, ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ನಿನ್ನ ಮಾತು ಒಂದು ಹೇಳ್ತಾ ಇದ್ರೆ ನಿನ್ನ ಮುಖ ಒಂದು ಹೇಳ್ತಾ ಇದೆ. ನಿನ್ನ ಕಣ್ಣಲ್ಲಿ ಕಾಣಿಸ್ತಿರೋ ಸಂಭ್ರಮದ ಹಿಂದೆ ಬೇರೆ ಏನೋ ಕಾರಣ ಇದೆ ಅಂತ ಅನ್ನಿಸ್ತಾ ಇದೆ.